ಜೈ ಹಿಂದ್, ವೆಲ್ಕಮ್ ಟು ತೇಜಸ್ ಈಸಿ ಇಂಗ್ಲೀಷ್. ಸ್ನೇಹಿತರೆ, ಇವತ್ತು ನಾವು ಪ್ರತಿನಿತ್ಯ ಬಳಸುವಂತಹ ಸುಲಭವಾದ 25 ಇಂಗ್ಲೀಷ್ ವಾಕ್ಯಗಳ ಅಭ್ಯಾಸ ಮಾಡೋಣ. ಮೊದಲ ವಾಕ್ಯ ಈ ರೀತಿ ಇದೆ, ಇದು ಏನಂತ ನನಗೆ ಗೊತ್ತಿಲ್ಲ. ಇದು ಏನಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತೀವಲ್ಲ, ಅದನ್ನು ಇಂಗ್ಲೀಷಲ್ಲಿ ಈ ರೀತಿ ಹೇಳಬೇಕು. ಐ ಡೋಂಟ್ ನೋ ವಾಟ್ ಈಸ್ ಇಟ್. ಐ ಡೋಂಟ್ ನೋ ವಾಟ್ ಈಸ್ ಇಟ್. ನೀನು ಏನು ಮಾಡಲು ಪ್ರಯತ್ನಿಸ್ತಾ ಇದೀಯಾ, ನೀನು ಏನು ಮಾಡೋಕ್ಕಂತೇಳಿ ಟ್ರೈ ಮಾಡ್ತಾ ಇದೀಯಾ, ಅಥವಾ ನೀನು ಏನು ಮಾಡಲು ಪ್ರಯತ್ನಿಸ್ತಾ ಇದೆಯಾ ಅಂತೇಳಿ ಕೇಳಬೇಕಿದ್ರೆ, ವಾಟ್ ಆರ್ ಯು ಟ್ರೈಯಿಂಗ್ ಟು ಡೂ. ವಾಟ್ ಆರ್ ಯು ಟ್ರೈಯಿಂಗ್ ಟು ಡೂ. ಕಳೆದ ಭಾನುವಾರ ನೀನು ಏನು ಮಾಡಿದೆ, ಲಾಸ್ಟ್ ಸಂಡೇ ನೀನು ಏನು ಮಾಡಿದೆ ಅಂತೇಳಿ ಕೇಳ್ತಿರ್ತೀವಲ್ಲ, ನೋಡಿ, ವಾಟ್ ಡಿಡ್ ಯು ಡೂ ಲಾಸ್ಟ್ ಸಂಡೇ. ವಾಟ್ ಡಿಡ್ ಯು ಡೂ ಲಾಸ್ಟ್ ಸಂಡೇ. ಕಳೆದ ಭಾನುವಾರ ನೀನು ಏನೇನು ಮಾಡಿದೆ, ಅದನ್ನೇ ಇನ್ನೊಂದು ರೀತಿ ಕೇಳ್ತೀವಿ. ಕಳೆದ ಭಾನುವಾರ ನೀನು ಏನೇನು ಮಾಡಿದೆ ಅಂತೇಳಿ ಅದನ್ನು ಈ ರೀತಿ ಕೇಳಬೇಕು. ವಾಟ್ ಆಲ್ ಡಿಡ್ ಯು ಡೂ ಲಾಸ್ಟ್ ಸಂಡೇ. ವಾಟ್ ಆಲ್ ಡಿಡ್ ಯು ಡೂ ಲಾಸ್ಟ್ ಸಂಡೇ. ಆ ಹುಡುಗನಲ್ಲಿ ನಿನಗೆ ಏನು ಇಷ್ಟ, ಆ ಹುಡುಗನಲ್ಲಿ ನಿನಗೇನು ಇಷ್ಟ ಅಂತ ಕೇಳಬೇಕಿದ್ರೆ, ವಾಟ್ ಡು ಯು ಲೈಕ್ ಇನ್ ದಟ್ ಬಾಯ್. ವಾಟ್ ಡು ಯು ಲೈಕ್ ಇನ್ ದಟ್ ಬಾಯ್. ನನ್ನಲ್ಲಿ ನಿನಗೆ ಏನು ಇಷ್ಟ, ನನ್ನಲ್ಲಿ ನಿನಗೇನು ಇಷ್ಟ ಆಗುತ್ತೆ, ಯಾವ ಗುಣ ಇಷ್ಟ ಆಗುತ್ತೆ ಅಂತ ಕೇಳಬೇಕಿದ್ರೆ, ವಾಟ್ ಡು ಯು ಲೈಕ್ ಇನ್ ಮೀ. ವಾಟ್ ಡು ಯು ಲೈಕ್ ಇನ್ ಮೀ. ಎಂತಹ ವ್ಯಕ್ತಿ ನೀವು, ಎಷ್ಟು ಒಳ್ಳೆಯ ವ್ಯಕ್ತಿ ನೀವು ಅಂತ ಹೇಳಬೇಕಾದ್ರೆ ಸಾಮಾನ್ಯವಾಗಿ ಈ ಒಂದು ಪ್ರೇಸನ್ನು ಯೂಸ್ ಮಾಡ್ತೀವಿ. ಎಂತಹ ವ್ಯಕ್ತಿ ನೀವು ಅಂತೇಳಿ ಅದನ್ನು ಈ ರೀತಿ ಹೇಳಬೇಕು. ವಾಟ್ ಅ ಪರ್ಸನ್ ಯು ಆರ್. ವಾಟ್ ಅ ಪರ್ಸನ್ ಯು ಆರ್. ಎಂತಹ ಹುಡುಗಿಯವಳು, ಇದನ್ನು ಕೂಡ ಒಂದು ಪ್ರೈಸ್ ಮಾಡುವಂತಹ ಹೊಗಳುವಂತಹ ವಾಕ್ಯವೇ ಕೂಡ ಹೌದು. ಎಂತಹ ಹುಡುಗಿಯವಳು ಅಂತೇಳಿ ನೋಡಿ ಈ ರೀತಿ ಹೇಳ್ತೀವಿ. ವಾಟ್ ಎ ಗರ್ಲ್ ಶೀಸ್. ವಾಟ್ ಎ ಗರ್ಲ್ ಶೀಸ್. ನೀವು ಏನು ಮಾಡ್ತೀರಾ, ನೀವು ಏನು ಮಾಡ್ತಿದ್ದೀರಾ ಅಂತ ಕೇಳಬೇಕಿದ್ರೆ, ವಾಟ್ ಡು ಯು ಡೂ. ವಾಟ್ ಡು ಯು ಡೂ. ಮುಂದಿನ ಅಧ್ಯಾಯ ಯಾವುದು, ನೆಕ್ಸ್ಟ್ ಚಾಪ್ಟರ್ ಯಾವುದು ಅಂತೇಳಿ ಕೇಳ್ತಿರ್ತೀವಲ್ಲ. ವಾಟ್ ಈಸ್ ದ ನೆಕ್ಸ್ಟ್ ಟಾಪಿಕ್. ವಾಟ್ ಈಸ್ ದ ನೆಕ್ಸ್ಟ್ ಟಾಪಿಕ್ ಅಥವಾ ವಾಟ್ ಈಸ್ ದ ನೆಕ್ಸ್ಟ್ ಚಾಪ್ಟರ್. ಅವರು ಇವತ್ತು ಏನು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಏನು ಇವತ್ತು ಪರ್ಫಾರ್ಮ್ ಮಾಡ್ತಾರೆ, ಸಾಂಗ್ ಹೇಳ್ತಾರಾ, ಡ್ಯಾನ್ಸ್ ಮಾಡ್ತಾರಾ, ಆ ರೀತಿ ಆಪ್ಷನ್ಸ್ ಇದ್ದಾಗ ಈ ರೀತಿ ಕೇಳ್ತೀವಿ. ಏನು ಪರ್ಫಾರ್ಮ್ ಮಾಡ್ತಾರೆ ಅಂತೇಳಿ ಅದನ್ನು ಹೀಗೆ ಕೇಳಬೇಕು. ವಾಟ್ ಆರ್ ದೇ ಪರ್ಫಾರ್ಮಿಂಗ್ ಟುಡೇ. ವಾಟ್ ಆರ್ ದೇ ಪರ್ಫಾರ್ಮಿಂಗ್ ಟುಡೇ. ನಿನ್ನ ಫೇವ್ರೇಟ್ ಆಟ ಯಾವುದು, ನಿನ್ನ ಫೇವ್ರೇಟ್ ಗೇಮ್ ಯಾವುದು, ಅಥವಾ ನಿನ್ನ ಫೇವ್ರೇಟ್ ಸ್ಪೋರ್ಟ್ ಯಾವುದು ಅಂತೇಳಿ ಕೇಳ್ತಿರ್ತೀವಲ್ಲ, ಈ ರೀತಿ ಕೇಳಬೇಕು. ವಾಟ್ ಈಸ್ ಯುವರ್ ಫೇವ್ರೇಟ್ ಸ್ಪೋರ್ಟ್. ವಾಟ್ ಈಸ್ ಯುವರ್ ಫೇವ್ರೇಟ್ ಸ್ಪೋರ್ಟ್. ನಿನ್ನ ಹತ್ತಿರ ಏನಿದೆಯೋ ಅದನ್ನೇ ನನಗೆ ಕೊಡು. ನಿನ್ನ ಹತ್ರ ಏನಿದೆಯೋ ಅದನ್ನೇ ಕೊಡು. ತುಂಬ ಸರಿ ಹೆಲ್ಪ್ ಕೇಳಿದಾಗ ನಂತರ ಏನೂ ಇಲ್ಲ ಅಥವಾ ಕಮ್ಮಿ ಇದೆ ಅಂತೇಳಿ ಸಂಕೋಚ ಮಾಡ್ತಾ ಇರೋ ಸಂದರ್ಭದಲ್ಲಿ ಯೂಸ್ ಆಗುವ ಸೆಂಟೆನ್ಸ್ ಅದು. ನಿನ್ನ ಹತ್ರ ಏನಿದೆಯೋ ಅದನ್ನೇ ಕೊಡು ಅಂತೇಳಿ ಈ ರೀತಿ ಕೇಳಬೇಕು. ಗಿವ್ ಮೀ ವಾಟ್ ಎವರ್ ಯು ಹ್ಯಾವ್. ಗಿವ್ ಮೀ ವಾಟ್ ಎವರ್ ಯು ಹ್ಯಾವ್. ನನಗೆ ಏನು ಬೇಕೋ ಅದು ನನಗೆ ಸಿಕ್ಕಿದೆ. ನನಗೇನು ಬೇಕೋ ಅದು ನನಗೆ ಸಿಕ್ಕಿದೆ. ವಾಟ್ ಎವರ್ ಐ ವಾಂಟೆಡ್ ಐ ಗಾಟ್ ದಟ್. ವಾಟ್ ಎವರ್ ಐ ವಾಂಟೆಡ್ ಐ ಗಾಟ್ ದಟ್. ನೀನು ಏನು ಹೇಳಿದೆಯೋ ಅದು ತಪ್ಪು, ನೀನು ಹೇಳಿದೆಯಲ್ಲ ಅದು ತಪ್ಪು ಅಂತ ಹೇಳ್ತಿರ್ತೀವಿ. ವಾಟ್ ಎವರ್ ಯು ಸೆಡ್ ಈಸ್ ರಾಂಗ್. ವಾಟ್ ಎವರ್ ಯು ಸೆಡ್ ಈಸ್ ರಾಂಗ್. ನೀನು ಏನು ಆಯ್ಕೆ ಮಾಡ್ತೀಯೋ ಅದು ನನ್ನದು. ನೀನು ಏನು ಆಯ್ಕೆ ಮಾಡ್ತೀಯೋ ಇಟ್ಸ್ ಓಕೆ, ಅದೇ ನನ್ನದು ಅಂತೇಳಿ ಹೇಳ್ತಿರ್ತೀವಲ್ಲ, ಅದನ್ನು ಈ ರೀತಿ ಹೇಳಬೇಕು. ವಾಟ್ ಎವರ್ ಯು ಚೂಸ್ ಈಸ್ ಮೈನ್. ವಾಟ್ ಎವರ್ ಯು ಚೂಸ್ ಈಸ್ ಮೈನ್. ನೀವು ಎಲ್ಲಿದ್ದೀರಾ, ಎಲ್ಲಿದ್ದೀರಾ ಇವಾಗ, ವೇರ್ ಆರ್ ಯು, ವೇರ್ ಆರ್ ಯು. ನಾವು ಎಲ್ಲಿಗೆ ಹೋಗಬೇಕು, ನಾವು ಎಲ್ಲಿಗೆ ಹೋಗೋದು, ವೇರ್ ಶುಡ್ ವಿ ಗೋ, ವೇರ್ ಶುಡ್ ವಿ ಗೋ. ಸ್ಟೇಷನ್ ಎಲ್ಲಿದೆ, ಸ್ಟೇಷನ್ ಎಲ್ಲಿದೆ, ವೇರ್ ಇಸ್ ದ ಸ್ಟೇಷನ್. ಈ ರೀತಿಯ ವಾಕ್ಯ ಅನೇಕ ವಾಕ್ಯಗಳನ್ನು ಕೂಡ ಮಾಡ್ಬೋದು. ಇಲ್ಲಿ ಸ್ಟೇಷನ್ ಅನ್ನೋ ಜಾಗದಲ್ಲಿ ಸ್ಕೂಲ್, ಕಾಲೇಜ್, ಹಾಸ್ಪಿಟಲ್, ಹಾಸ್ಟೆಲ್ ಚೇಂಜ್ ಮಾಡ್ತಾ ಹೋಗ್ಬೋದು. ಉದಾಹರಣೆಗೆ ವೇರ್ ಇಸ್ ದ ಹಾಸ್ಪಿಟಲ್, ವೇರ್ ಇಸ್ ದ ಕಾಲೇಜ್, ವೇರ್ ಇಸ್ ದ ಸ್ಕೂಲ್, ವೇರ್ ಇಸ್ ದ ಹಾಸ್ಟೆಲ್, ಲೈಕ್ ದಟ್ ಚೇಂಜ್ ಮಾಡ್ತಾ ಹೋಗ್ಬೋದು. ಅವನು ಎಲ್ಲಿಗೆ ಹೋದ, ಅವನು ಎಲ್ಲಿಗೆ ಹೋದ, ವೇರ್ ಡಿಡ್ ಹಿ ಗೋ, ವೇರ್ ಡಿಡ್ ಹಿ ಗೋ. ಅವನು ಎಲ್ಲಿಗೆ ಹೋದ ಅಂತ ನಿನಗೆ ಗೊತ್ತಾ, ಅದನ್ನು ಇನ್ನೊಂದು ರೀತಿ ಕೇಳ್ತೀವಿ. ಅವನು ಎಲ್ಲಿಗೆ ಹೋದ ಅಂತ ನಿನಗೆ ಗೊತ್ತಾ ಅಂತೇಳಿ ಅದನ್ನು ಈ ರೀತಿ ಕೇಳಬೇಕು. ಡು ಯು ನೋ ವೇರ್ ಹಿ ವೆಂಟ್. ಡು ಯು ನೋ ವೇರ್ ಹಿ ವೆಂಟ್. ನಾವು ಎಲ್ಲಿ ಭೇಟಿ ಮಾಡೋದು, ನಾವು ಎಲ್ಲಿ ಮೀಟ್ ಮಾಡೋಣ, ವೇರ್ ವಿಲ್ ವಿ ಮೀಟ್, ವೇರ್ ವಿಲ್ ವಿ ಮೀಟ್. ನಾವು ಎಲ್ಲಿ ಭೇಟಿ ಮಾಡೋದು ಅಂತ ನಿನಗೆ ಗೊತ್ತಾ, ನಾವು ಎಲ್ಲಿ ಭೇಟಿ ಮಾಡೋದು ಅಂತ ನಿನಗೆ ಗೊತ್ತಾ. ಡು ಯು ನೋ ವೇರ್ ವಿ ವಿಲ್ ಮೀಟ್. ಡು ಯು ನೋ ವೇರ್ ವಿ ವಿಲ್ ಮೀಟ್. ನನ್ನ ಮೊಬೈಲ್ ಎಲ್ಲಿದೆ ಅಂತ ನಿನಗೆ ಗೊತ್ತಾ. ಡು ಯು ನೋ ವೇರ್ ಮೈ ಮೊಬೈಲ್ ಫೋನ್ ಈಸ್. ಡು ಯು ನೋ ವೇರ್ ಮೈ ಮೊಬೈಲ್ ಫೋನ್ ಈಸ್. ನೀನು ಎಲ್ಲಿಗೆ ಹೊರಟಿದ್ದು, ಎಲ್ಲಿಗೆ ಹೊರಟಿದ್ದು ನೀನು,
ವೇರ್ ವರ್ ಯು ಗೋಯಿಂಗ್, ವೇರ್ ವರ್ ಯು ಗೋಯಿಂಗ್. ಪೊಲೀಸ್ ಸ್ಟೇಷನ್ ಎಲ್ಲಿದೆ, ಪೊಲೀಸ್ ಸ್ಟೇಷನ್ ಎಲ್ಲಿದೆ, ಇದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಇಂಗ್ಲೀಷ್ ವಾಕ್ಯಗಳ ಅಭ್ಯಾಸ ಮಾಡೋಣ. ಜೈ ಹಿಂದ್.